ಸುಳ್ಯ ತಾಲೂಕು ಗುತ್ತಿಗಾರು ಗ್ರಾಮ ಪಂಚಾಯತ್ ಆಡಳಿತ ಕಚೇರಿ ಎದುರು ಗಂಗಾಧರ ಭಟ್ ಪುಚ್ಚಪ್ಪಾಡಿ ಅವರ ನೇತೃತ್ವದಲ್ಲಿ ಇಂದು ಕಮಿಲ ಮೊಗ್ರಾ ಬಳ್ಳಕ್ಕ ನಾಗರಿಕ ಹೋರಾಟ ಕ್ರಿಯಾ ಸಮಿತಿಯಿಂದ ಮೂಲಭೂತ ಸೌಕರ್ಯ ಸಿಗಬೇಕು ಎಂದು ಹೋರಾಟ ಮತ್ತು ಹಕ್ಕೊತ್ತಾಯ ಧರಣಿ ನಡೆಯಿತು. ಗುತ್ತಿಗಾರು ಗ್ರಾಮದ ಕಮಿಲ ಮೊಗ್ರಾ ಬಳ್ಳಕ್ಕ ಪ್ರದೇಶದ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಗುತ್ತಿಗಾರು ಗ್ರಾಮ ಪಂಚಾಯತ್ ಮುಂದೆ ನಾಗರಿಕ ಕ್ರಿಯಾ ಸಮಿತಿ ವತಿಯಿಂದ ಶಾಂತಿಯುತವಾಗಿ ನೂರಾರು ಮಂದಿಯಿಂದ ಸಾಂಕೇತಿಕ ಧರಣಿ ನಡೆಸಿದರು. ಹೋರಾಟದ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸಿದ್ದು ಅಧಿಕಾರಿಗಳಿಗೆ ಹೋರಾಟ ಸಮಿತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಹೋರಾಟದ ಬಗ್ಗೆ ಮಾತನಾಡಿದ ಮಹೇಶ್ ಪಚ್ಚಪ್ಪಾಡಿಯವರು, ಶೀಘ್ರವಾಗಿ ಕಮಿಲ ಮೊಗ್ರಾ ಈ ಭಾಗದ ರಸ್ತೆ ಅಭಿವೃದ್ಧಿಯಾಗಬೇಕು ಹಾಗೂ ಮೊಗ್ರಾದಲ್ಲಿ ಸಂಪರ್ಕ ಸೇತುವೆ ನಿರ್ಮಾಣವಾಗಬೇಕು. ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಹೋರಾಟ ಸಮಿತಿಯಲ್ಲಿ ನಿರ್ಣಯ ಮಾಡಿಕೊಂಡು ಉಗ್ರ ಹೋರಾಟ ನಡೆಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಾಗರಿಕ ಹೋರಾಟ ಕ್ರಿಯಾ ಸಮಿತಿ ಅಧ್ಯಕ್ಷ ಮಹೇಶ್ ಪುಚ್ಚಪ್ಪಾಡಿ, ಮಂಜುನಾಥ ಮುತ್ಲಾಜೆ, ಲಕ್ಷ್ಮೀಶ ಗಬಲಡ್ಕ, ಅಚ್ಯುತ ಮಲ್ಕಜೆ, ಬಿಟ್ಟಿ ನೆಡುವಿಲಂ, ಪಿಎಸ್ ಗಂಗಾಧರ ಭಟ್, ಕಾರ್ಯಪ್ಪ ಗೌಡ ಚಿಕ್ಕಮುಳ್ಳಿ, ಶಾರದ ಮತ್ತಿತರರು ಉಪಸ್ಥಿತರಿದ್ದರು. ನಮಗೆ ವಿರೋಧಿ ಬಂದು ಬಂದವನಿಗೆ ಪರಿಮಳ ಕೊಡ್ತದೆ, ಹೂ ಆಗದೆ ಇರುವವನಿಗೆ ಬೇಡ ಅಂತ ಹೇಳಿ ಪರಿಮಳ ಕೊಡ್ತದೆ. ಹಾಗೆ ನಮ್ಮ ಕೆಲಸ ಅಂತ ನಾವು ಹೂವಿನ ಹಾಗೆ ನಮ್ಮ ಡ್ಯೂಟಿ ನಮ್ಮ ಈ ಕಾಲದಲ್ಲಿ ನಾವಿದ್ದೇವೆ. ಈ ಹಿಂದೆ ಏನು ಅಭಿವೃದ್ಧಿ ಆಗಲಿಲ್ಲ, ಅದಕ್ಕೆ ಅವರು ಹೊಣೆಗಾರ ಬಿಟ್ಟು ಬಿಡುವ. ಈಗ ನಮ್ಮ ಅವಧಿ 24 ಸೇರಿರುವಂತಹ ಈ 100 ಜನ 24 500 ಮನೆಗಳ ಪ್ರತಿನಿಧಿಗಳು ನಾವು ನೋಡಿ ನೀರು ನಾವು 4-6 ಬಾಟಲ್ ನೀರು ಬರ್ತಾ ಉಂಟು. ಅದು ಗೊತ್ತಿಲ್ಲ, ಈಗ ನಾವು ಬೇದನೆ ಹೊರಟೋ ಇದು ಸರ್ ಇಲ್ಲಿ ನೀರಿನಲ್ಲಿ ನಾವೇನಾದ್ರು ಮಡಿವಂತಿಕೆ ಮಾಡಿ ಅಭಿವೃದ್ಧಿ ನಮಗೆ ಅಂಗನವಾಡಿ ಆಗಬೇಕು, ನಮ್ಮ ಮಗು ಅಂಗನವಾಡಿಗೆ ಹೋಗಬೇಕು, ನಮ್ಮ ಊರಿನ ಅಭಿವೃದ್ಧಿ ನಿರಂತರ ಆಗಬೇಕು. ನಾವು ಓಟಿಗೆ ಬರುವಾಗ ಜೀಪ್ ತಗೊಂಡು ಮನೆಗೆ ಬಂದು ಜನಗಳನ್ನು ಕರ್ಕೊಂಡು ಓಟ್ ಹಾಕಿ ಹೋಗ್ತಾರೆ. ನಮ್ಮ ಅಭಿವೃದ್ಧಿಯನ್ನು ಕೇಳಲಿಕ್ಕೆ ಬಿಸಿಲಲ್ಲಿ ಪೇಪರ್ ರೆಡಿ ಹಾಕಿ ಕೂತು ನಾವು ಕೇಳೋ ಪರಿಸ್ಥಿತಿ ಬಂದಿದೆ. ಈ ತರದ ಅಗತ್ಯತೆ ಇರುವಂತಹ ಚುನಾವಣೆಯಲ್ಲಿ ನಾವು ಇಲೆಕ್ಟ್ ಮಾಡಿರುವಂತಹ ಪ್ರತಿನಿಧಿಗಳ ಅವಶ್ಯಕತೆ ನಮಗಿದೆ. ಪಕ್ಷ ಯಾವುದೇ ಇರಲಿ ನಮಗೆ ಅಗತ್ಯ ಇಲ್ಲ. ನಮ್ಮ ಊರಿನ ಬೆಳವಣಿಗೆ ಆಗುವಂಥದ್ದು ಅವರ ಕರ್ತವ್ಯ. ಕೇವಲ ಅವರ ಪಕ್ಷಕ್ಕೋಸ್ಕರ ದುಡಿಯುವುದು ಅಥವಾ ಏನೇ ಇರಲಿ ಅದು ಅವರಿಗೆ ಬಿಟ್ಟದ್ದು. ನಮ್ಮ ಊರಿನಲ್ಲಿ ಏನೆಲ್ಲ ಮೂಲಭೂತ ಅವಶ್ಯಕತೆಗಳಿದೆ ಅದನ್ನು ಈಡೇರಿಸಲು ಆಗದಂತಹ ಪ್ರತಿನಿಧಿಗಳು ಇದ್ದು ನಮಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯವೇ. ಅದೇ ರೀತಿ ಈಗ ನಮ್ಮ ಕಮಿಲ ಏನು ಬ್ರಿಡ್ಜ್ ಆಗಲಿಲ್ಲ ಅಥವಾ ರಸ್ತೆ ದುರಸ್ತಿ ಮಾಡಲಿಲ್ಲ ಅನ್ನುವಂಥ ಬೇಡಿಕೆಗಳು ಎಲ್ಲ ನಮ್ಮ ಫಲಕಗಳಲ್ಲಿ ಎದ್ದು ಕಾಣ್ತಾ ಇರುವಂಥ ವಿಷಯಗಳು. ಎಷ್ಟೋ ವರ್ಷಗಳಿಂದ ಆಗಬೇಕಂತ ಸೇತುವೆ, ಆ ರಸ್ತೆ ಬಲ್ಪಿಂದ ಬುದ್ಧಿಯರು ಬರುವಂಥ ರಸ್ತೆ ಉಂಡ ಗುಂಡಿಗಳು, ನೀವು ವಾಹನ ನಿಮ್ಮಲ್ಲಿ ಬೇಕಾದ ವಾಹನಗಳಿವೆ, ಆ ವಾಹನಕ್ಕೆ ಖರ್ಚು ಮಾಡುವ ದುಡ್ಡು ಯಾರದ, ಯಾತಕ್ಕಾಗಿ ನಾವು ಇದು ಮಾಡುವ, ಯಾತಕ್ಕಾಗಿ ಪ್ರತಿ ವರ್ಷ ನಾವು ನೀವು 10-30 ವರ್ಷದಿಂದ ನಿಮಗೆ ಬೇಕಾದ ಅಭ್ಯರ್ಥಿಗಳನ್ನು ನೀವು ಆರಿಸಿದ್ದೀರಾ, ನಿಮ್ಮ ಅಮೂಲ್ಯವಾದ ಓಟನ್ನು ಕೊಟ್ಟು ಆರಿಸಿದ್ದೀರಿ, ನಿಮಗೆ ಎಂತ ಮಾಡಿಕೊಟ್ಟಿದ್ದಾರೆ, ಯಾರಾದರೂ ನೀವು ಕೇಳುವರಿದ್ದೀರಾ, ಕೇಳಿದ್ದೀರಾ ಇಷ್ಟರೊಳಗೆ? ಜನಪ್ರತಿನಿಧಿಗಳು ಲಕ್ಷ್ಮೀ ಶಗಬ್ಲಾಡ್ಕ ಹೇಳಿದ್ರು ನಮ್ಮ ಮುಸುಡಿನ ಕೈಗನ್ನಡಿ ಅಂತ. ಬಹುಶಃ ಆ ಕೈಗನ್ನಡಿ ಅಂತ ಹೇಳಿದರೆ ಆ ಕೈಗನ್ನಡಿಯಲ್ಲಿ ಬೇರೆ ಬೇರೆ ಹಂತಗಳಿವೆ. ನಾನೊಂದು ಸಣ್ಣ ಮಟ್ಟಿನ ಪಂಚಾಯತಿನ ಒಂದು ಪ್ರತಿನಿಧಿಸ್ತಾ ಇದ್ದೇನೆ. ಇದರಲ್ಲಿ ಬೇರೆ ಬೇರೆ ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಬಹುಶಃ ಶಾಸಕರು ಸಂಸದರು ಹೀಗೆ ಬೇರೆ ಬೇರೆ ವಿಭಾಗಗಳಿವೆ. ಬಹುಶಃ ನನ್ನ ಇತಿಮಿತಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯನಿಗೆ ಏನು ಮಾಡಬಹುದಾ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೂಡ ನಮ್ಮಿಂದ ಇದನ್ನು ಸಾಧಿಸಲಿಕ್ಕೆ ಆಗಲಿಲ್ಲ. ರಸ್ತೆಗೆ ಪ್ರಸ್ತಾನ ಸಲ್ಲಿಸ ಎಷ್ಟು ಇದಂತಲೇ ಮಾಡಲಿಲ್ಲ, ಯಾಕೆ ಇಷ್ಟವರೆಗೆ ಆಗಲಿಲ್ಲ? ಮಾಲ್ಪನ್ ಇಂಥದ್ದೇ ಪಾತ್ರ ಮಾತಲ್ಲದೆ ಬೇರೆ ಯಾವುದಾಗಲಿಲ್ಲ. ಇದರ ಬಗ್ಗೆ ನೀವು ಖಂಡಿತವಾಗಲೂ ಇವತ್ತಿನಿಂದಲೇ ನೀವು ಇದರ ಬಗ್ಗೆ ತೀರ್ಮಾನ ಕೈಗೊಳ್ಬೇಕು ಅಂತ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಪ್ರಾರಂಭಿಕವಾಗಿ ನಾನು 3 ಮಂತ್ರವನ್ನು ಕೊಟ್ಟಿದ್ದೇನೆ, ಆ ಮಂತ್ರದ ಮೂಲಕ ನೀವು ಪ್ರಯತ್ನವನ್ನು ಮಾಡಬೇಕು. ಶಿಕ್ಷಣ ಸಂಘಟನೆ ಹೋರಾಟ, ನಾವು ಪ್ರಾರಂಭಿಕವಾಗಿ ಶಿಕ್ಷಣವನ್ನು ಪಡಿಬೇಕು, ಅನಂತರ ಸಂಘಟನೆಯನ್ನು ಮಾಡಬೇಕು, ಅನಂತರ ಹೋರಾಟವನ್ನು ಮಾಡಬೇಕು ಎಂಬ ವಿಚಾರ. ನಾನು ಶಿಕ್ಷಣ ಅಂತ ಹೇಳಿದೆ, ಯಾರು ಅಂಬೇಡ್ಕರ್ ಅವರ ಮಾತನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಮೊಗ್ರ ಶಾಲೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿಯ ಮಕ್ಕಳು ಪರಿಶಿಷ್ಟ ಜಾತಿ ಹೆಚ್ಚಿನ ಮಕ್ಕಳು ಶಾಲೆಗೆ ಬರುವುದು. ಮೊಗ್ರ ಊರಿನಲ್ಲಿ ಶ್ರೀಮಂತ ಮಕ್ಕಳಿದ್ದಾರೆ, ಅವರನ್ನೆಲ್ಲ ಇಂಗ್ಲೀಷ್ ಮೀಡಿಯಂ
ಬೇರೆ ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇದೆ. ಪರಿಶಿಷ್ಟ ಜಾತಿಯ ಮಕ್ಕಳು ನಮ್ಮ ಊರಿನ ಶಾಲೆಗೆ ಬರಬೇಕಾಗಿದೆ. ಬರಬೇಕಾದ್ರೆ ಹೊಳೆದಾಟಿ ಬರಬೇಕು. ನಮ್ಮ ಪರಿಸ್ಥಿತಿಯನ್ನು ಎಲ್ಲಾ ಮೀಡಿಯಾದವರು ಪ್ರಚಾರ ಮಾಡಿ ಮಾಡಿದ್ದಾರೆ. ಇದು ಎರಡು ಮೊನ್ನೆ ಇತ್ತೀಚೆಗೆ ಬಂದಂತಹ ಒಂದು ನಮಗೆ ಪ್ರಧಾನಮಂತ್ರಿಯ ಒಂದು ಪೋರ್ಟಲ್ಗೆ ಹಾಕಿದಂತಹ ಒಂದು ಕಂಪ್ಲೇಂಟಿಗೆ ಒಂದು ವರದಿ ಇದು ಬಂದಿತ್ತು. ಇದರಲ್ಲಿ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. 800 ಮೀಟರ್ಗೆ ಯಾರು ಹೇಳಿದ್ರು 800 ಮೀಟರ್ಗೆ ಅನುದಾನಗಳು ಇದೆ ಎಂದು ಅದನ್ನು ಹೇಳಿದ್ದಾರೆ. ನಾವು ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಆದರೆ ಅದಕ್ಕಿಂತ ಆ ಕಡೆಗೆ ಏನು ಅಂತ ಹೇಳುವಂತದ್ದು ಕೂಡ ಅದರಲ್ಲಿರಲಿಲ್ಲ. ಇದೆಲ್ಲ ಕೂಡ ಇಷ್ಟು ದಾಖಲೆಗಳಿವೆ. ಇದನ್ನೆಲ್ಲವನ್ನು ಕೂಡ ನಾನು ವಿವರಣೆ, ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಇದನ್ನು ಮತ್ತೆ ನಾವು ಹೇಳಬೇಕಾದಂಥ ಅವಶ್ಯಕತೆಗಳಿಲ್ಲ. ಹಾಗಾಗಿ ಇಷ್ಟು ಇದ್ದರೂ ಕೂಡ ನಮಗೆ ಯಾಕೆ ರಸ್ತೆ ಆಗಲಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಬಾರಿ ಬಹಳ ಒಂದು ವಿಷಾದ ಸಂಗತಿ. ಇಷ್ಟಿದ್ರು ಕೂಡ ಮಾಧ್ಯಮದಲ್ಲಿ ಸೇತುವೆ ಬಗ್ಗೆ ಅರ್ಧ ಗಂಟೆ ಕಾರ್ಯಕ್ರಮ ಆಯಿತು, ಎರಡೆರಡು ಮಾಧ್ಯಮಗಳಲ್ಲಿ ಬಂತು, ಆದರೂ ಕೂಡ ಇದು ಯಾಕೆ ಆಗಲಿಲ್ಲ ಅಂದರೆ ಅಷ್ಟು ಅನುದಾನಗಳ ಕೊರತೆಯೋ ಅಥವಾ ಯಾಕೆ ಅಂತ ಕಾಣ್ತಾ ಇಲ್ಲ. ಇವತ್ತಿನ ಪ್ರಧಾನಿಗಳಿಂದ ಹಿಡಿದು ಹಿಂದಿನ ಎಲ್ಲ ಪ್ರಧಾನಿಗಳು ಮತ್ತು ಎಲ್ಲರೂ ಕೂಡ ಹೇಳಿದ್ದಾರೆ ಅಂತ ಹೇಳಿದರೆ ಹಳ್ಳಿಗಳ ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವಿವತ್ತು ನಮ್ಮ ಗ್ರಾಮದ ಪ್ರತಿ ಹಳ್ಳಿಗಳ ಸಂಪರ್ಕ ಆಗಬೇಕು. ಸಂಪರ್ಕ ಆದರೆ ನಮ್ಮ ಕೃಷಿಕರಿಗಿರ್ಬೋದು ಪ್ರತಿಯೊಬ್ಬನು ಕೂಡ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗ್ತಾರೆ. ಈಗ ಈ ಕಾರಣಕ್ಕಾಗಿ ನಾವು ಈ ಭಾರತ ಮಾತೆ ನಮಸ್ತೆ. ಇನ್ನೊಂದು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟವರು. ನಮಗೆ ಇವತ್ತು ಹೀಗೆ ಕೂತ್ಕೊಳ್ಬೇಕು ಅಂತಾದರೆ ಆ ಸಂವಿಧಾನವೇ ಕಾರಣ. ಹಾಗೆ ಇದು ಮೂರು ಕೂಡ ನಮಗೆ ಬಹಳ ಪ್ರಮುಖವಾದಂಥ ವಿಷಯ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಅವರು ಮೂರು ಜನಗಳು ನಮ್ಮ ನೆನಪು ಆ ಮೂರು ವಿಷಯಗಳನ್ನ ನೆನೆಸ್ಕೊಳ್ಬೇಕು. ಇನ್ನೊಂದು ನಾವು ಪ್ರಮುಖವಾಗಿ ಗಮನಿಸಬೇಕಂತ ಕೇಳಿದರೆ ನಾವು ಚುನಾವಣಾ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡಿರುವುದಲ್ಲ, ಚುನಾವಣಾ ಕಾರಣಕ್ಕಾಗಿ ಮಾಡಿರುವುದಲ್ಲ, ಚುನಾವಣೆ ಬರ್ತದೆ ಅಂತ ಹೇಳಿ ಮಾಡಿದ್ದಲ್ಲ. ಈ ಹಿಂದೆ ನಾವು ಈ ಬಗ್ಗೆ ಸುಮಾರು ಬಾರಿ ಗ್ರಾಮಸಭೆಯಲ್ಲಿ ಕೂಡ ನಾವು ಇದರಲ್ಲಿ ಮಾತಾಡಿದ್ವಿ. ನಮಗೆ ಸಂಪೂರ್ಣ ಯಶಸ್ಸು ಸಿಗಲಿಲ್ಲ. ಎಷ್ಟು 2006-07 ತೆಗೆದಂಥ ಪ್ರತಿಗಳು ಇದರಲ್ಲಿ ಇದರಲ್ಲಿ ಎಷ್ಟು ಎಷ್ಟು ಖರ್ಚಾಗಿದೆ ಎಷ್ಟಾಗಿದೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ಜೋರು ಮಾತಾಡಬೇಕು ಕೇಳಿದ್ವಿ. ತೆಗೆಬೇಕಾಗಿ ನಾವು ಒಂದು ಹೋರಾಟವನ್ನು ಆರಂಭ ಮಾಡಿದ್ವಿ. 2006-07 RTIಯ ಮೂಲಕವಾಗಿ ಮಾಹಿತಿಯನ್ನು ಪಡೆದ ನಂತರ ನಾವು ಹಂತ ಹಂತವಾಗಿ ನಾನು ಎಚ್ಚರಿಸ್ತಾ ಬಂದಿದ್ದೆ, ಪ್ರತಿ ವರ್ಷ ಕೂಡ ಎಚ್ಚರಿಸ್ತಾ ಬಂದಿದ್ದೀವಿ. ಅದನ್ನು ಬರೀ ನಾವು ಬರೀ RTIಗೆ ಸೀಮಿತ ಮಾಡಲಿಲ್ಲ, ಅದನ್ನು ಪತ್ರಿಕೆಗಳಲ್ಲಿ ನಾವು ಅದನ್ನು ವರದಿ ಬರುವ ಹಾಗೆ ಮಾಡಿದ್ವಿ. ಬಟ್ ಈ ಎಲ್ಲ ಪತ್ರಿಕೆಗಳು ನಾನು ವಿಶೇಷವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನು ಸಲ್ಲಿಸಬೇಕು. ಯಾಕಂತ ಕೇಳಿದರೆ ಅವರು ನಮ್ಮ ಜೊತೆ ಪ್ರತಿ ಸಲ ಕೂಡ ನಮ್ಮ ಜೊತೆ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ನೋಡಿ ಇದು 2014 ಬಂದಂತಹ ಪತ್ರಿಕಾ ವರದಿ ಇದು. ನೋಡಿ ಕಳೆದ 8 ವರ್ಷದಿಂದ ಇದರಲ್ಲಿ ಅವರು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಕೂಡ ಬರೆದಾಗಿದ್ದು. ಬಹುಶಃ ಮೊನ್ನೆ ನಮ್ಮ ಮಾಧ್ಯಮದ ಮಿತ್ರರೊಬ್ಬರು ಕೇಳಿದಾಗ ಅವರಿಗೆ ಎಲ್ಲ ದಾಖಲೆಗಳನ್ನು ಕೂಡ ನಾನು ಅದನ್ನು ಕಳಿಸಿದೆ. ಅವರಲ್ಲಿ ಕೂಡ ಆ ದಾಖಲೆಗಳನ್ನು ಇದೆ. ನೋಡಿ ಇದರ ಜೊತೆಗೆ ನಾವು ನಮ್ಮದೇ ಊರಿನ ಮುಖ್ಯಮಂತ್ರಿಗಳಿದ್ದಾಗ ಕೂಡ ಅವರಿಗೆ ಕೂಡ ಇದನ್ನು ನಾವು ಪೋಸ್ಟ್ ಮಾಡಿದ್ದೇವೆ. ಅದರ ದಾಖಲೆಗಳು ಕೂಡ ಇವೆ. ಆದ ನಂತರ ನಾವು ನಮ್ಮ ಗಮನಿಸ್ಬೋದು ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಯಿಂದ ಕೂಡ ಮತ್ತು ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಕೂಡ ನಮಗೆ ಬಂದಿವೆ. ಈ ರಸ್ತೆಗೆ 60 ಲಕ್ಷ ರೂಪಾಯಿ ಅನುದಾನ ಬೇಕು ಅಂತ ಹೇಳಿ 2011-12 ನಮಗೆ ಅವರು ಕೊಟ್ಟಿದ್ದಾರೆ. 2011-12 60 ಲಕ್ಷ ರೂಪಾಯಿಗೆ ನಾವು ಸಂಪೂರ್ಣ ಡಾಮರೀಕರಣ ಮಾಡಿಕೊಡ್ತೇವೆ ಅಂತ ಕೊಡ್ಬೋದು. ಸರಿ, ಎಸ್ಟಿಮೇಷನನ್ನು ಕಳಿಸಿದ್ದಾರೆ. ಅದಾದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗಳಿಂದ ಬಂದಿವೆ. ಅದಾದ ನಂತರ ಸರ್ಕಾರದ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಿಂದ ಕೂಡ ಬಂದಿದೆ. ಇನ್ಯಾರಿಗೆ ನಾವು ಹೇಳಬೇಕು ಅಂತ ಹೇಳಿ, ಇನ್ನು ಯಾರಿಗೆ ನಾವು ಇದನ್ನು ಹೇಳಬೇಕಾದದ್ದು ಎಲ್ಲ ಇದಾದ ಮೇಲೆ ಕೂಡ ಇನ್ನು ಯಾರಿಗೆ ಅದು. ಆ ಕಾರಣಕ್ಕಾಗಿ ನಮಗಿವತ್ತು ತುಂಬ ಬೇಸರ ಆಗುವಂಥದ್ದು. ಕುತ್ತಿಗಾರ ಗ್ರಾಮದ ಕಮಿಲಾ ಮೊಗ್ರಾ ಬಳ್ಳಕ ಪ್ರದೇಶದ ಎಲ್ಲ ಜನರ ಮೂಲಭೂತ ಸೌಕರ್ಯ ಈಡೇರಿಕೆಗಾಗಿ ನಾವು ಪಂಚಾಯತ್ನ ಮುಂದೆ ಹಕ್ಕೊತ್ತಾಯವನ್ನು ಮಂಡನೆ ಮಾಡಿದ್ದೇವೆ. ಕಮಿಲಾ ಮೊಗ್ರಾ ಮತ್ತು ಬಳ್ಳಕ ಪ್ರದೇಶದಲ್ಲಿ ಕಮಿಲಾ ಗುತ್ತಿಗಾರು ರಸ್ತೆ ಸಂಪರ್ಕ ಮತ್ತು ಮೊಗ್ರಾ ಸೇತುವೆ ಹಾಗೂ ಬಳ್ಳಕದ ಮೂಲಭೂತ ಕೆಲವು ಸಮಸ್ಯೆಗಳ ಬಗ್ಗೆ ಹಲವಾರು ವರ್ಷಗಳಿಂದ ಒತ್ತಾಯ ಮಾಡ್ತಾ ಇದ್ದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಮತ್ತು ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಾಗಿರಲಿಲ್ಲ. ಆದರೆ ಈಗ ನಾವೆಲ್ಲರೂ ಕೂಡ ಒಂದಾಗಿ ಯಾವುದೇ ಪಕ್ಷಾತೀತವಾಗಿ ಇವತ್ತು ಮಾಡುವಂತಹ ಈ ಶಾಂತಿಯುತವಾದಂತಹ ಹಕ್ಕೊತ್ತಾಯವನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನಿಸಬೇಕು ಮತ್ತು ಎಲ್ಲವನ್ನು ಕೂಡ ಆದಷ್ಟು ಶೀಘ್ರವಾಗಿ ನಮ್ಮ ಹಕ್ಕೊತ್ತಾಯವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಮೊಗ್ರಾ ಪ್ರದೇಶದ ಆ ಸೇತುವೆ ಏನಿದೆ ಅದು ನಮ್ಮ ಮೊಗ್ರಾ ಮತದಾನ ಕೇಂದ್ರಕ್ಕೆ ಇರುವಂತಹ ಪ್ರಮುಖವಾದಂತಹ ವ್ಯವಸ್ಥೆ. ಅಲ್ಲಿಯ ಸೇತುವೆ ಇಲ್ಲದೆ ಇದುವರೆಗೆ ಕೂಡ ನಾವು ಮತದಾನಕ್ಕೆ ಹೋಗ್ತಾ ಇದ್ವಿ. ಆದರೆ ಇನ್ನು ಹಾಗಲ್ಲ, ನಮಗೆ ಅಧಿಕೃತವಾದಂತಹ ಆದೇಶ ಪ್ರತಿಗಳು ಸೇತುವೆ ಮಾಡೋದಕ್ಕೆ ಆದೇಶ ಪ್ರತಿಗಳೊಂದಿಗೆ ಆದಷ್ಟು ಬೇಗ ಕಾಮಗಾರಿಗಳಾಗಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡ್ತೇವೆ. ನಾವು ಚುನಾವಣಾ ಬಹಿಷ್ಕಾರ ಅನ್ನುವಂಥದ್ದನ್ನು ನಾವೀಗಾಗಲೇ ಏನೂ ಕೂಡ ಮಾತಾಡಲಿಲ್ಲ. ಆದರೆ ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳು ನಮಗೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲಾಖೆಗಳಿಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ.
ಇದರ ಬಗ್ಗೆ ನಾವು ಒಂದು ವಾರಗಳ ಕಾಲವನ್ನು ನಾವು ಕಾಯ್ತೇವೆ ಅವರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರ್ತಾರೆ ನೋಡಿದ ಮೇಲೆ ನಮ್ಮ ಊರಿನ ಎಲ್ಲರೂ ಕೂಡ ಈಗ ಸೇರಿದ ಹಾಗೆಲ್ಲ ಸೇರಿ ಆ ಬಗ್ಗೆ ನಾವು ಆ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತೇವೆ ಆದರೆ ಯಾವುದೇ ಕಾರಣಕ್ಕೆ ಮತದಾನ ಬಹಿಷ್ಕಾರವನ್ನು ಅದನ್ನು ಮಾಡುವುದನ್ನು ಉದ್ದೇಶಪಡುವುದಿಲ್ಲ ಯಾಕಂದರೆ ಮತದಾನ ನಮ್ಮ ಹಕ್ಕು ಆದರೂ ಕೂಡ ಅದನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನುವುದನ್ನು ನಾವು ಗಮನಿಸ್ತೇವೆ ಮತದಾನ ಮಾಡಲೇಬೇಕಾದ ಕರ್ತವ್ಯ ನಾವು ಇದುವರೆಗೆ ಮತದಾನ ಮಾಡಿ ನಮಗೆ ಈ ಹೋರಾಟ ಈ ನಮ್ಮ ಬೇಡಿಕೆಗಳು ಈಡೇರದ ಕಾರಣಕ್ಕಾಗಿ ನಾವು ಇವತ್ತು ಸೇರಬೇಕಾಗಿದೆ ಮುಂದೆ ಯಾವ ರೀತಿಯಾಗಿ ಈ ಸ್ಟೆಪ್ ಅನ್ನು ತೆಗೆದುಕೊಳ್ಳುವುದನ್ನು ನಾವು ಎಲ್ಲರೂ ಕೂದು ನಾವು ಕೂತು ಯೋಚನೆಯನ್ನು ಮಾಡ್ತೇವೆ ಮೊಗ್ರ ಕಾರ್ಯಕ್ಷೇತ್ರ ಒಂದು ಗುತ್ತೇರ್ ಗ್ರಾಮ ಪಂಚಾಯತ್ನ ದೊಡ್ಡ ವಾರ್ಡ್ ಆಗಿರ್ತದೆ ಇಲ್ಲೀಗ ಇತ್ತೀಚಿನ ಕೆಲ ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ ನಮ್ಮ ಗ್ರಾಮಸ್ಥರ ಮುಖ್ಯ ಬೇಡಿಕೆ ಅಂದರೆ ಅಲ್ಲಿ ಒಂದು ಆಸ್ಪತ್ರೆ ಅಂಗನವಾಡಿ ಮತ್ತು ಮೊಗ್ರ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಶಾಲೆ ಮಕ್ಕಳಿಗೆಲ್ಲ ಊರಿನವರಿಗೆ ಸಹಕಾರಕ್ಕೆ ಅಲ್ಲಿ ಒಂದು ಸೇತುವೆ ಕೂಡ ಇಲ್ಲ ಮಕ್ಕಳನ್ನು ಬಹುಶಃ ಕೂಲಿ ಕೆಲಸ ಮಾಡುವವರೇ ಹೆಚ್ಚಾಗಿ ಈ ಪ್ರದೇಶದಲ್ಲಿರುವವರು ಎಸ್ ಸಿ ಎಸ್ ಟಿಗಳು ಹೆಚ್ಚಾಗಿರುವಂಥ ಈ ಪ್ರದೇಶದಲ್ಲಿ ಶಾಲೆಯಲ್ಲಿ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಈ ಸೇತುವೆ ಇಲ್ಲದಿರುವುದು ಹಲವು ವರ್ಷಗಳಿಂದ ಇಲ್ಲಿ ಬರುವ ಜನಪ್ರತಿನಿಧಿಗಳು ಯಾವಾಗಲೂ ಭರವಸೆಯನ್ನೇ ನೀಡುತ್ತಾರೆ ಹೊರತು ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿಲ್ಲ ಅದಕ್ಕಾಗಿ ಈ ದಿನ ನಾವೆಲ್ಲರೂ ಇಲ್ಲಿ ಈ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸ್ತಾ ಇದ್ದೇವೆ